Namaste and welcome to news to sense nanu Saumya Hegde Congress na leader obru tweet J. Ram Ramesh avru tweet madidare the rss tried to create disturbance when draft constitution was being debated in the constituent assembly on jan 4 1949 here is an authentic record and today it poses as a great champion of the constitution Anantar dali ಅಹ್ ಪುರಾವೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ವಾತಂತ್ರ ಬಂದಂತಹ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ ಇನ್ನೇನು ರಚನೆ ಆಗ್ತಾ ಇತ್ತು ಅದನ್ನು ಡಿಸ್ಕಸ್ ಮಾಡೋಕ್ಕೆ ಅಸೆಂಬ್ಲಿಯಲ್ಲಿ ಸೇರ್ತಾ ಇತ್ತು ಅಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಮೆಂಬರ್ಸ್ ಆ ಕಾನ್ಸ್ಟಿಟ್ಯೂಷನ್ ರಚನೆ ಆಗಬಾರ್ದು ದೇಶಕ್ಕೆ ಸಂವಿಧಾನ ಸಿಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಡಿಸ್ಟರ್ಬೆನ್ಸಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ರು ನೈನ್ಟೀನ್ ಫೋರ್ಟಿ ನೈನ್ ಸಮಯದ ಮಾತನ್ನು ಆಡ್ತಾ ಇರೋದು ಇವರು ಈಗ ನೋಡಿದ್ರೆ ಏನೋ ನಮಗೆ ಸಂವಿಧಾನ ಅಂತಂದ್ರೆ ಎಲ್ಲದೂ ಗೊತ್ತು ಅನ್ನೋ ಥರ ಚಾಂಪಿಯನ್ ರೀತಿಯಲ್ಲಿ ಪೋಸ್ ಕೊಡ್ತಾರೆ ಈ ಆರ್ ಎಸ್ ಎಸ್ನವರು ಅಂತ ಮಾತು ಹೇಳಿದ್ರು ಜಯರಾಮ್ ರಮೇಶ್ ಅವರ ಈ ಒಂದು ಪುರಾವೆ ಏನಿದೆ ದಯವಿಟ್ಟು ಅದನ್ನು ಕೂಡ ಗಮನಿಸಿ ಅದರಲ್ಲಿ ಅವರು ಹೈಲೈಟ್ ಮಾಡಿ ತೋರಿಸಿದ್ದಾರೆ ರೆಡ್ ಕಲರ್ ಮಾರ್ಕರ್ ಅನ್ನು ಹಾಕಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ ವೈಸ್ ಪ್ರೆಸಿಡೆಂಟ್ ಅಂದಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದಂತಹ ಡಾಕ್ಟರ್ ಹೆಚ್ ಸಿ ಮುಖರ್ಜಿ ಅವರ ಹೇಳಿಕೆಯನ್ನು ಯಥಾವತ್ತಾಗಿ ದಾಖಲು ಮಾಡಲಾಗಿದೆ ಸೊ ಅದರ ಕನ್ನಡ ಸಾರಾಂಶವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಡಾಕ್ಟರ್ ಹೆಚ್ ಸಿ ಮುಖರ್ಜಿ ಅವರು ಹೇಳಿದ್ದಂತಹ ಉಲ್ಲೇಖ ಸದನದ ಕಲಾಪ ಆರಂಭಿಸುವ ಮುನ್ನ ಸದಸ್ಯರ ಜೊತೆಗೆ ನಾನೊಂದು ಮಾಹಿತಿಯನ್ನು ಹಂಚಿಕೊಳ್ಬೇಕಾಗಿದೆ ಆರ್ ಎಸ್ ಎಸ್ನ ಸದಸ್ಯರು ನಿನ್ನೆಯ ದಿನ ಹೇಗೋ ಲಾಬಿ ಮತ್ತು ಗ್ಯಾಲರಿಗೆ ಪ್ರವೇಶವನ್ನು ಪಡ್ಕೊಂಡಿದ್ರು ಅವರು ಗದ್ದಲ ಸೃಷ್ಟಿಸುವ ಉದ್ದೇಶವನ್ನು ಹೊಂದಿದ್ರು ಅದೃಷ್ಟವಶಾತ್ ಅದನ್ನು ಮೊದಲೇ ತಡೆಹಿಡಿದ್ವಿ ಆದ್ದರಿಂದ ಗೌರವಾನ್ವಿತ ಸದಸ್ಯರು ಪಾಸ್ ವಿತರಣೆ ಮಾಡುವಾಗ ತಮಗೆ ಚಿರಪರಿಚಿತರಾಗಿ ಇದ್ದವರಿಗೆ ಮಾತ್ರವೇ ಪಾಸನ್ನು ವಿತರಿಸಬೇಕು ಹಾಗೆ ಮಾಡೋದ್ರಿಂದ ನಾವು ನಮ್ಮ ಸದನದ ಕಲಾಪವನ್ನು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಸಬಹುದಲ್ಲವೇ ಅಂತ ಉಲ್ಲೇಖಿಸಲಾಗಿದೆ ಸೊ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಅದು ಅದರ ಎಕ್ಸಾಕ್ಟ್ ಇಂಗ್ಲಿಷ್ ವರ್ಜನ್ ಓಕೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ವಿಚಾರ ಇದು ಒಂದು ಸತಿ ಜಯರಾಮ್ ರಮೇಶ್ ಅವರು ಯಾಕೆ ಈ ಸಂದರ್ಭದಲ್ಲೇ ಆರ್ ಎಸ್ ಎಸ್ ವಿಚಾರವನ್ನು ತೆಗೆದ್ರು ಹಾಗೆ ಸಂವಿಧಾನ ವಿರೋಧಿಗಳು ಆರ್ ಎಸ್ ಎಸ್ ಅವರು ಅನ್ನೋದನ್ನ ಯಾಕೆ ಹೇಳಿದ್ರು ಅನ್ನೋ ಗಮನಿಸೋಣ ಯಾಕೆ ಅಂತಂದರೆ ಅವರ ರಾಜಕೀಯ ಬದುಕಿನಲ್ಲಿ ಅಂಥದ್ದು ಏನಾಗಿದೆ ಆರ್ ಎಸ್ ಎಸ್ ಅನ್ನು ಹೇಟ್ ಮಾಡುವಂಥದ್ದು ಆಲ್ ಆಫ್ ಸಡನ್ ಔಟ್ ಆಫ್ ಕಾಂಟೆಕ್ಸ್ಟ್ ಜಯರಾಮ್ ರಮೇಶ್ ಅವರು ಇತ್ತೀಚಿನ ದಿನದಲ್ಲಿ ಮೋದಿ ಸರ್ಕಾರದ ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಮೆಂಟನ್ನು ಮಾಡಿದ್ರು ನಾನು ಒಂದು ನ್ಯೂಸೆನ್ಸ್ನ ಎಪಿಸೋಡ್ನಲ್ಲಿ ಅವರ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಿದ್ದೆ ಮೋದಿ ಸರ್ಕಾರದ ರೀತಿ ನೀತಿ ಹೇಗಿದೆ ಅಂತಂದರೆ ನಿರ್ಮಲಾ ಸೀತಾರಾಮನ್ ಅವರು ಯಾವಾಗ ಒಂದು ಥ್ರೆಡ್ ಅನ್ನು ಕೊಟ್ಟರು ಓನ್ಲಿ ಪ್ಯಾಕೇಜ್ಡ್ ಫುಡ್ಸ್ ಪ್ಯಾಕೇಜ್ಡ್ ಗುಡ್ಸ್ಗೆ ಮಾತ್ರ ಈ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಲೂಸ್ ತೊಗೊಂಡ್ರೆ ಕಿರಾಣಿ ಶಾಪಲ್ಲಿ ತಗೊಂಡ್ರೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು ಆವಾಗ ಇದೇ ಜೈರಾಮ್ ರಮೇಶ್ ಅವರು ಹಾಗಾದರೆ ಬಡವರೇನು ಕ್ವಾಲಿಟಿ ಫುಡ್ ಅನ್ನು ತಿನ್ನಲೇಬಾರ್ದ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು ಓಕೆ ಜೈರಾಮ್ ರಮೇಶ್ ಅವರು ಈಗ ಇನ್ನೂ ಸಂದಿಗ್ಧ ಪರಿಸ್ಥಿತಿಗೆ ಬಂದು ಕೂತಿದ್ದಾರೆ ಏನಕ್ಕೆ ಮೊನ್ನೊನ್ನೆ ಇವರು ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ರೀತಿಯಲ್ಲಿ ಸ್ಮೃತಿ ಇರಾನಿ ಹಾಗೂ ಅವರ ಮಗಳು ಗೋವಾದಲ್ಲಿ ಅಕ್ರಮವಾಗಿರೋ ಒಂದು ಬಾರನ್ನು ನಡೆಸ್ತಿದ್ದಾರೆ ಅಂತ ಒಂದು ಅವಹೇಳನಕಾರಿಯಾದಂತಹ ಪೋಸ್ಟನ್ನು ಹಾಕಿದರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೆಲ್ಲಿ ಹೈಕೋರ್ಟ್ನಲ್ಲಿ ಸ್ಮೃತಿ ಇರಾನಿಯವರು ಮಾನನಷ್ಟ ಮೊಕದ್ದಮೆಯನ್ನು ಇವರ ಅಗೇನ್ಸ್ಟ್ ಹೂಡಿದ್ದಾರೆ ಕೇಸ್ ಅನ್ನೋದು ಇನ್ನೂ ಕೂಡ ಡೆಲ್ಲಿ ಹೈಕೋರ್ಟಲ್ಲಿದೆ ಆದರೆ ಮಧ್ಯಂತರ ಆದೇಶ ಬಂದಿರೋದು ಏನು ಅಂತಂದರೆ ಆ ಅವಹೇಳನಕಾರಿ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಬೇಕು ನೀವು ಅಂತ ತಾಕೀತ್ ಮಾಡಿದ್ದಾರೆ ಸೊ ಅಲ್ಲಿಂದ ಇವರಿಗೆ ಏನು ಮಾಡಲಿ ಏನು ಹೇಳಲಿ ಏನು ಟ್ವೀಟ್ ಮಾಡಬೇಕು ಅದ್ರ ಬಗ್ಗೆ ಒಂದಷ್ಟು ಇಲ್ಯೂಷನ್ಸ್ ಕ್ರಿಯೇಟ್ ಆದಂಗೆ ಇದೆ ಸ್ಮೃತಿ ಇರಾನಿ ಬಿ ಜೆ ಪಿ ಪಕ್ಷ ಮೋದಿ ಸರ್ಕಾರವನ್ನು ವಿರೋಧಿಸ್ತಾ 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 ಅವರು ಈಗ ಡೈರೆಕ್ಟ್ ಆಗಿ ಆರೋಪವನ್ನು ಹೊರಿಸ್ತಾ ಇರೋದು ಆರ್ ಎಸ್ ಎಸ್ ಮೇಲೆ ಸ್ಮೃತಿ ಇರಾನಿಯವರ ವಿರುದ್ಧವಾಗಿ ಹಾಕಿರುವಂತಹ ಪೋಸ್ಟ್ ಅನ್ನ ತೆಗೆದು ಹಾಕಿ ಅಂತ ಡೆಲ್ಲಿ ಹೈಕೋರ್ಟ್ ತಾಕೀತ್ ಮಾಡಿದ್ದಕ್ಕೆ ಅದನ್ನು ತೆಗೆದು ಮೇಲೆ ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನೋ ಮಾತನ್ನ ಹೇಳಿ ನೆಕ್ಸ್ಟ್ ಮಾಡಿರುವಂತಹ ಟೂಟೆ ಆರ್ ಎಸ್ ಎಸ್ ಅಗೇನ್ಸ್ಟ್ ಇರೋದು ಓಕೆ ಆರ್ ಎಸ್ ಎಸ್ ಅನ್ನ ವಿರೋಧ ಮಾಡಿ ಅಂದಿನ ಪ್ರೆಸಿಡೆಂಟ್ ಯಾವ ಉಲ್ಲೇಖವನ್ನ ಕೊಟ್ಟಿದ್ರು ಯಾವ ಪ್ರತಿಯನ್ನ ನೀವು ನೋಡಿದ್ರಿ ಅಲ್ಲ ಡಾಕ್ಟರ್ ಹೆಚ್ ಸಿ ಮುಖರ್ಜಿ ಯಾರು ಇವರು ಕ್ರಿಶ್ಚಿಯನ್ ಲೀಡರ್ ಹಾಗೆ ಚೇರ್ಮನ್ ಆಫ್ ಮೈನಾರಿಟಿ ರೈಟ್ಸ್ ಕಮಿಟಿ ಜೊತೆಗೆ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಚೇರ್ಮನ್ ಅಂಡ್ ಮೆಂಬರ್ ಆಫ್ ನ್ಯಾಷನಲ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವರು ಪರ್ಸ್ನಲಿ ಆರ್ ಎಸ್ ಎಸ್ ಅನ್ನು ಹೇಟ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಡಾಕ್ಟರ್ ಎಚ್ ಸಿ ಮುಖರ್ಜಿಯವರು ಯಾರ ಬಗ್ಗೆ ನನಗೆ ಗೌರವ ಇರೋದಿಲ್ವೋ ಪರ್ಸ್ನಲಿ ನಾನು ಅವರನ್ನು ಇಷ್ಟಪಡೋದಿಲ್ವೋ ಯಾರನ್ನ ನಾನು ಥ್ರೆಟ್ ಅಂತ ಗುರುತಿಸಿಕೊಳ್ತಾ ಇರ್ತೀನೋ ಅಂಥವ್ರ ಬಗ್ಗೆ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡೋದು ಸರ್ವೇ ಸಾಮಾನ್ಯ ಎಸ್ಪೆಷಲಿ ಯಾವಾಗ ಒಂದು ಗವರ್ಮೆಂಟ್ ಬಾಡಿ ಇಂಥ ಹೇಳಿಕೆಯನ್ನು ಕೊಡುತ್ತೆ ಅದು ಗೌರ್ಮೆಂಟ್ ದಾಖಲೆಯಲ್ಲಿ ಉಲ್ಲೇಖ ಆಗುತ್ತೆ ವಿಚ್ ಇಸ್ ಆಬ್ವಿಯಸ್ ಆರ್ ಎಸ್ ಎಸ್ ಬಗ್ಗೆ ಅದರ ಸಿದ್ಧಾಂತದ ಬಗ್ಗೆ ಹಿಂದೂಗಳ ಪರವಾಗಿ ಆರ್ ಎಸ್ ಎಸ್ ಯಾವ ರೀತಿ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಹಿಂದೂ ಪರ ನಿಲುವುಗಳನ್ನು ಸಪೋರ್ಟ್ ಮಾಡ್ತಾ ಇತ್ತು ಹಿಂದೂಗಳು ಈ ದೇಶದಲ್ಲಿ ಅಲ್ಪಸಂಖ್ಯಾತರ ರೀತಿ ಬದುಕೋಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇತ್ತು ಆರ್ ಎಸ್ ಎಸ್ ವಿರುದ್ಧವಾಗಿ ಪರ್ಸ್ನಲ್ ಅಜೆಂಡಾವನ್ನು ಹೊಂದಿದ್ದಂತಹ ವೈಸ್ ಪ್ರೆಸಿಡೆಂಟ್ ಹೇಳಿದಂತಹ ಮಾತುಗಳಾಗಿತ್ತು ಇದು ಓಕೆ ನಾವು ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಅವರ ಪರ್ಸನಲ್ ಹೇಳಿಕೆಯನ್ನು ಈಗ ನಾವು ಇನ್ಸ್ಟಿಗೇಟ್ ಮಾಡೋಕ್ಕಾಗೋದಿಲ್ಲ ಒಂದು ಸತಿ ಟೈಮ್ ಲೈನನ್ನು ಗಮನಿಸಿ ದಯವಿಟ್ಟು ಇದ್ರ ಮಾತು ಬಂದಿದ್ದು ಜನ್ವರಿ ಫೋರ್ತ್ ನೈನ್ಟೀನ್ ಫೋರ್ಟಿ ನೈನ್ ಸ್ವಲ್ಪ ಸಮಯವನ್ನು ರಿವೈಂಡ್ ಮಾಡಿ ನೋಡೋಣ ಮಹಾತ್ಮ ಗಾಂಧೀಜಿಯವರ ಹತ್ಯೆ ನಡೆದು ಹೋಗುತ್ತೆ ಗೋಡ್ಸೆ ಗೋಡ್ಸೆ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದರು ಅನ್ನುವ ಕಾರಣಕ್ಕೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತಾರೆ ಬ್ಯಾನ್ ಮಾಡಿದಂತಹ ದಿನಾಂಕ ನಾಲ್ಕು ಫೆಬ್ರವರಿ ನೈನ್ಟೀನ್ ಫೋರ್ಟಿ ಏಯ್ಟ್ ಆ ನಂತರದಲ್ಲಿ ಬ್ಯಾನನ್ನು ತೆಗೆಯೋದು ಆರ್ ಎಸ್ ಎಸ್ನ ಶಿಸ್ತು ಅದರ ಸಂಘಟನಾ ಶಕ್ತಿ ದೇಶದ ಪರವಾಗಿ ಅದರ ನಿಲುವು ಇದೆಲ್ಲದನ್ನು ಗಮನಿಸಿ ಬ್ಯಾನನ್ನು ವಾಪಸ್ ಪಡೆಯಲಾಗುತ್ತೆ ವಾಪಸ್ ಪಡೆದಿದ್ಯಾವಾಗ ಯಾವಾಗ ಲೆವೆಂತ್ ಜುಲೈ ನೈನ್ಟೀನ್ ಫೋರ್ಟಿ ನೈನ್ ಟೈಮ್ ಲೈನನ್ನು ದಯವಿಟ್ಟು ಗಮನಿಸಿ ಬ್ಯಾನ್ ತೆಗೆದಿದ್ದೆ ಲೆವೆಂತ್ ಜುಲೈ ನೈನ್ಟೀನ್ ಫೋರ್ಟಿ ನೈನ್ ಅಂದಮೇಲೆ ಆರ್ ಎಸ್ ಎಸ್ಗೆ ಸೇರಿದಂತಹ ಮೆಂಬರ್ಸ್ ಫೋರ್ತ್ ಫೆಬ್ರವರಿ ನೈನ್ಟೀನ್ ಫೋರ್ಟಿ ನೈನಲ್ಲಿ ಅದು ಹೇಗೆ ಅಸೆಂಬ್ಲಿಯಲ್ಲಿ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡಿದ್ರು ಟೆಕ್ನಿಕಲಿ ಲಾಜಿಕಲಿ ಸೆನ್ಸಿಬಲಿ ಜುಲೈಯಲ್ಲಿ ಬ್ಯಾನ್ ತೆಗೆದಾಗಿದ್ದಾರೆ ಅಂತಂದರೆ ಜನ್ವರಿಯಲ್ಲಿ ಹೆಂಗೆ ಬಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನು ಒಂದು ಸತಿ ಅನಲೈಸ್ ಮಾಡೋಣ ವಾಟ್ ಈಸ್ ದ ಡಿಸ್ಟರ್ಬೆನ್ಸ್ ಯಾವೆಲ್ಲ ಆ್ಯಕ್ಟನ್ನು ಇನ್ಕ್ಲೂಡ್ ಮಾಡಬೇಕು ಸಂವಿಧಾನ ಹೇಗಿರಬೇಕು ಅದರ ರಚನಾ ಪ್ರಕ್ರಿಯೆ ಹೇಗಿರಬೇಕು ಏನೆಲ್ಲ ಲಾಸನ್ನು ನಾವು ಕೈ ಬಿಡಬೇಕು ಭಾರತದ ಬಹುಸಂಖ್ಯಾತರು ಹಾಗೂ ಅಲ್ಪಸಂಖ್ಯಾತರು ಇವರಿಬ್ಬರ ಫೇವರಲ್ಲಿ ಇರುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಇರಬೇಕು ಎಲ್ರಿಗೂ ಸಮಾನತೆ ಎಲ್ರಿಗೂ ನ್ಯಾಯ ಕೊಡಬೇಕು ಇದನ್ನು ವಿರೋಧ ಮಾಡ್ತಿದ್ರು ಅಂತಂದರೆ ದರ್ ಮಸ್ಟ್ ಬಿ ಅ ರೀಸನ್ ಆ್ಯಂಡ್ ಲೆಟ್ ಮಿ ಟೆಲ್ ಯು ಯಾವಾಗ ನಮ್ಮ ಸಂವಿಧಾನವನ್ನ ಅಡಾಪ್ಟ್ ಮಾಡಿಕೊಂಡ್ವಿ ಅಲ್ವಾ ಜಾರಿಗೆ ಬಂತಲ್ವಾ ಯಾವ ಆರ್ ಎಸ್ ಎಸ್ ಮುಖಂಡರು ಹೋಗಿ ನಾವು ಸಂವಿಧಾನವನ್ನ ಒಪ್ಪೋದಿಲ್ಲ ಅಂತ ಭಾಷಣವನ್ನ ಮಾಡಿದ್ದಾರೆ ಎಲ್ಲಿ ನಾವು ಮುಸ್ಲಿಂ ಪರ್ಸನಲ್ ಲಾಸ್ ಕೊಟ್ಟು ಅವರಿಗೆ ಬೇಕಾದಂತಹ ಸವಲತ್ತನ್ನ ಕೊಟ್ಟು ಪಾರ್ಟಿಷನ್ ಆಗಿದ್ರೂ ಕೂಡ ನೀವು ಇಲ್ಲಿರ್ತೀರಾ ಅಂತಂದ್ರೆ ಓಕೆ ಅಂತ ಹೇಳಿ ಔದಾರ್ಯವನ್ನ ಮೆರೆದಿದ್ದೀವಿ ಅವರು ಇವತ್ತು ಶರಿಯಾ ಕಾನೂನನ್ನು ಜಾರಿ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಟ್ವೆಂಟಿ ಫೋರ್ಟಿ ಸೆವೆನ್ ಒಳಗಡೆ ಆದರೆ ಆರ್ ಎಸ್ ಎಸ್ ನಾವು ಸಂವಿಧಾನವನ್ನು ವಿರೋಧಿಸ್ತೀವಿ ಅಂತ ಯಾವತ್ತೂ ಹೇಳಲಿಲ್ಲ ಸರ್ಕಾರದ ನಿರ್ಧಾರವನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ ಹಾಗೆ ಬೀದಿಗಿಳಿದು ಕಲ್ಲೊಡೆದು ಪ್ರತಿಭಟನೆಯನ್ನು ನಡೆಸಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನು ಹಚ್ಚಲಿಲ್ಲ ಶರಿಯತ್ತೇ ನಮಗೆ ಲಾ ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟನ್ನು ಧಿಕ್ಕರಿಸಿ ಮಾತನಾಡಲಿಲ್ಲ ಯಾವ ಜೈರಾಮ್ ರಮೇಶ್ ಅವರು ಕಾಂಗ್ರೆಸ್ ಪಕ್ಷವನ್ನು ಮೇಲೆತ್ತಬೇಕು ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಬಿ ಜೆ ಪಿಯನ್ನು ತುಳಿದು ಹಾಕಬೇಕು ಅನ್ನುವಂತಹ ಹುಮ್ಮಸ್ಸಿನಲ್ಲಿ ಸ್ಮೃತಿ ಇರಾನಿ ಅವರ ಮೇಲಿನ ಪರ್ಸ್ನಲ್ ದ್ವೇಷಕ್ಕೆ ಆರ್ ಎಸ್ ಎಸ್ ಅನ್ನುವಂಥ ಒಂದು ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಲೆಟ್ ಮಿ ರಿಮೈಂಡ್ ಯು ಇದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತ್ಮೂರರ ರಿಪಬ್ಲಿಕ್ ಡೇ ಪರೇಡ್ ಅಲ್ಲಿ ಮೂರು ಸಾವಿರದ ಐನೂರು ಸ್ವಯಂ ಸೇವಕರ ಕಾಂಟಿಂಜ್ಮೆಂಟನ್ನು ಇನ್ವೈಟ್ ಮಾಡಿ ಕರೀತಾರೆ ಪರೇಡ್ ಮಾಡಿ ರಿಪಬ್ಲಿಕ್ ಡೇ ದಿನ ನಿಮ್ಮ ಶಿಸ್ತು ನಿಮ್ಮ ಔದಾರ್ಯತೆ ನಿಮ್ಮ ದೇಶ ಸೇವೆ ನಾವು ಮೆಚ್ಚಿದ್ದೀವಿ ಅಂತ ಸ್ಪೆಷಲ್ ಇನ್ವಿಟೇಷನನ್ನು ಕೊಟ್ಟು ಸಾವಿರದ ಒಂಬೈನೂರ ಮೂರರಲ್ಲಿ ಆರ್ ಎಸ್ ಎಸ್ ಸ್ವಯಂ ಸೇವಕರ ಕಾಂಟಿಂಜೆಂಟ್ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಭಾಗಿಯಾಗಿತ್ತು ಹಾಗಾದರೆ ನೀವು ನೆಹರು ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ ಯಾಕೆಂತಂದರೆ ನೆಹರು ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ದು ಇದನ್ನು ಅವರ ಕೆಲಸವನ್ನು ಮೆಚ್ಚಿ ಅವರ ಸಮಾಜ ಸೇವೆಯನ್ನು ಮೆಚ್ಚಿ ಅವರ ದೇಶವನ್ನು ಕಟ್ಟುವಂತಹ ಪರಿಯನ್ನು ಮೆಚ್ಚಿ ನೆಹರು ಸರ್ಕಾರ ಸನ್ಮಾನ ಮಾಡಿದ್ದು ನೀವು ಆರ್ ಎಸ್ ಸಂವಿಧಾನ ವಿರೋಧಿ ಅಂತ ಹೇಳಿದ್ರಿ ಅಂತಂದರೆ ಆ ಸಂವಿಧಾನ ವಿರೋಧಿಯನ್ನು ರಿಪಬ್ಲಿಕ್ ಡೇ ದಿನ ಪರೇಡ್ ಮಾಡಿಸಿರುವಂತಹ ನೆಹರು ಅವರು ಕೂಡ ಸಂವಿಧಾನ ವಿರೋಧಿಯೇ ಜಸ್ಟ್ ಅ ಕ್ವೆಶನ್ ಒಂದ್ಸತಿ ಇನ್ನೊಂದು ಟೈಮ್ ಲೈನ್ ಅನ್ನು ಗಮನಿಸಿ ಸಂವಿಧಾನದ ಬಗ್ಗೆ ಮಾತನಾಡಿದ್ರು ಇದೇ ಕಾಂಗ್ರೆಸ್ ಪಕ್ಷ ಎರಡೆರಡು ಬಾರಿ ಎರಡೆರಡು ಬಾರಿ ಎಮರ್ಜೆನ್ಸಿಯನ್ನು ಘೋಷಿಸಿತ್ತು ದೇಶದಲ್ಲಿ ಸಿಕ್ಕರ ನರಮೇಧ ನಡೆತು ಎಷ್ಟು ಹತ್ಯಾಕಾಂಡಗಳು ನಡೆತ್ವೋ ಲೆಕ್ಕ ಇಲ್ಲ ಗರೀಬಿ ಹಠಾನಹೇ ತೋ ಗರೀಬೋಕು ಹಟಾವೋ ಇದು ನಡೆದಿದೆ ನಡೀತಾ ಬಂದಿದೆ ಇಷ್ಟು ವರ್ಷದ ಕಾಲ ಅಲ್ಪಸಂಖ್ಯಾತರ ಮತ ಓಲೈಕೆಯನ್ನು ಮಾಡಿಕೊಂಡು ಅವರ ವೋಟ್ ಬ್ಯಾಂಕ್ ರಾಜಕಾರಣದಿಂದ ರಾಜಕೀಯದಲ್ಲಿ ಇದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಎರಡು ಸತಿಯಿಂದ ವೋಟು ಯಾವ ರೀತಿ ಬರ್ತಾ ಇದೆ ಜನ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ನೀವು ಗಮನಿಸ್ತಿದ್ದೀರ ಆ ಹತಾಶೆಯಿಂದ ಕಾಂಗ್ರೆಸ್ ಪಕ್ಷದ ನಾಯಕರು ನಾವೇನು ಸರಿ ಮಾಡಿಕೊಳ್ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿಯಲ್ಲೇ ಇಲ್ಲ ಅದರ ಸಲುವಾಗಿ ಮಾಡ್ತಾ ಇರೋದೇನು ನಾವೆಂತೂ ಉದ್ಧಾರ ಆಗೋಕ್ಕಾಗಲ್ಲ ಉದ್ಧಾರ ಆಗುವ ದಾರಿಯಲ್ಲಿರೋರನ್ನ ಕೆಳಗಡೆ ಎಳಿಯೋಣ ಜೈರಾಮ್ ರಮೇಶ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲಿವರೆಗೂ ಇಂತಹ ಕಾಂಗ್ರೆಸ್ ಪಕ್ಷದ ನಾಯಕರ ಮನಸ್ಥಿತಿ ಬದಲಾಗಲ್ಲ ಅಲ್ಲ ಇಡೀ ವಿಚಾರಣೆಗೆ ಕರೆದ ತಕ್ಷಣ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿ ಅನಾಗರಿಕ ವರ್ತನೆಯನ್ನು ತೋರಿಸ್ತಾರೆ ಅನ್ನೋದನ್ನು ನೀವು ನೋಡಿರ್ತೀರಾ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಎನ್ ಇನ್ವೆಸ್ಟಿಗೇಷನ್ ದೇಶದ ಪ್ರಧಾನಮಂತ್ರಿ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸೇಮ್ ಟು ಸೇಮ್ ಇನ್ವೆಸ್ಟಿಗೇಷನ್ ಅನ್ನು ಎದುರಿಸಿದ್ದಾರೆ ವೈ ಕಾಂಟ್ ದೀಸ್ ಪೀಪಲ್ ನೋ ಬಡಿ ಈಸ್ ಅಬೌದ್ ಲಾ ಕಾಂಗ್ರೆಸ್ ಪಕ್ಷ ಅದರ ನಾಯಕರು ಅದರ ಸಿದ್ಧಾಂತವನ್ನು ಒಪ್ಪಿಕೊಳ್ಳೋರು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಅಂತಂದರೆ ಸ್ವಾತಂತ್ರ್ಯ ಕೊಡಿಸಿದ್ದೇ ನಾವು ಅಂತ ಹೇಳ್ತಾ ಇದ್ರು ಆ ಸ್ವಾತಂತ್ರ್ಯ ಕೊಡಿಸಿದವ್ರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ಏನಿತ್ತು ಅಭಿಪ್ರಾಯ ಅಂತಂದರೆ ಈ ಕಾಂಗ್ರೆಸ್ ಪಕ್ಷವನ್ನು ಆದಷ್ಟು ಬೇಗ ನಾವು ವಿಸರ್ಜನೆ ಮಾಡಿಬಿಡಬೇಕು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇತ್ತು ಅಂತಂದರೆ ಮುಂದೆ ಹಲವಾರು ರಾಜಾಂತಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತಹ ಮಹಾತ್ಮ ಗಾಂಧೀಜಿಯವರು ನುಡಿದ್ರು ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಆದರೆ ಮಾತ್ರ ಭಾರತದಲ್ಲಿ ಆಡಳಿತ ಸುವ್ಯವಸ್ಥೆಯಲ್ಲಿ ಇರೋಕೆ ಸಾಧ್ಯ ಅನ್ನುವಂತಹ ವಿಷನ್ ಮಹಾತ್ಮ ಗಾಂಧಿಯವರಿಗೆ ಇತ್ತು ಇದರ ಬಗ್ಗೆ ಮಾತನಾಡುವುದೇ ಇಲ್ಲ ಕಾಂಗ್ರೆಸ್ಗೆ ಸೇರಿದವರು ಪರ್ಸನಲ್ ಅಜೆಂಡಾ ಇರಲಿ ಪ್ರೊಪುಗಾಂಡ ಇರಲಿ ನೆರೇಟಿವ್ಸ್ ಇರಲಿ ಆದರೆ ಯಾವ ಸಂಘಟನೆ ದೇಶದ ಸಲುವಾಗಿ ದೇಶದ ಇಂಟಿಗ್ರಿಟಿಯ ಸಲುವಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಸುಖಶಾಂತಿಯಿಂದ ಬದುಕಬೇಕು ಧರ್ಮದ ಸಂರಕ್ಷಣೆ ಆಗಬೇಕು ಭಾರತ ಯಾವತ್ತೂ ಕೂಡ ಸನಾತನ ಧರ್ಮದ ನಾಡಾಗಿ ಉಳಿಬೇಕು ಆ ಸನಾತನ ಧರ್ಮ ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತೆ ಅಂತಹ ಧರ್ಮವನ್ನು ಆ ಧರ್ಮದ ಸಂರಕ್ಷಣೆಗಾಗಿ ಹೋರಾಡ್ತಾ ಇದ್ದಾರೆ ಅವರನ್ನ ಸಂವಿಧಾನ ವಿರೋಧಿ ಅಂತ ಕರೀತಾರೆ ಅಂತಂದ್ರೆ ಯಾರು ನಿಜವಾದ ಸಂವಿಧಾನ ವಿರೋಧಿಗಳು ಯು ಹ್ಯಾವ್ ಯುವರ್ ಆನ್ಸರ್ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ